ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಲೇಡೀಸ್ ಫಸ್ಟ್, ನೀವೇ ಪ್ರಪೋಸ್ ಮಾಡಬೇಕು. ಇಲ್ಲ, ಇದು ಒಂದು ವಿಷಯದಲ್ಲಿ ಜೆನ್ಸೆ ಫಸ್ಟ್. ಯಾಕೆ ಅಂದ್ರೆ ನಾಚಿಕೆ ಅನ್ನೋ ಆಭರಣನ ದೇವರು ನಮಗೆ ಕೊಟ್ಬಿಟ್ಟಿರ್ತಾನೆ. ನೀವು ಆ ಆಭರಣನ ತೆಗೆದು ಪ್ರೀತಿನ ಹೇಳ್ಕೊಳ್ಳೋ ಹಾಗೆ ಮಾಡಬೇಕು. ಗುಲಾಬಿಯವರೇ, ನೀವು ನನ್ನ ಬಾಯಲ್ಲೇ ಕಟ್ಟಾಕ್ತೀರಪ್ಪ. ನನ್ನ ಕಣ್ಣಲ್ಲೇ ಕಟ್ಟಾಕ್ತಿದ್ದೀರಲ್ಲ. ಗುಲಾಬಿಯವರೇ, ನನ್ನ ಪ್ರಾಣ ಇರೋವರೆಗೂ ಈ ಪ್ರೀತಿ ನಿಮಗೆ ಸ್ವಂತ. ಈ ಹೂ ತಗೊಂಡು ಸಮರ್ಥ ಹಾಟಲ್ಲಿ ಶಾಶ್ವತವಾಗಿ ನೆನೆಸಿ. ಐ ಲವ್ ಯು ಗುಲಾಬಿ. ಹಾರ್ಮೋನಿಯಂ ಸೌಂಡ್ ತರ ಕೇಳಿಸ್ತಾ ಇದೆ. ದುಗ್ಗಾಣಿ ಎಂಬುದು, ದುಗ್ಗಾಣಿ ಎಂಬುದು ಗುರುನಾಥವಣ್ಣ. ದುಗ್ಗಾಣಿ ಬಲು ಕೆಟ್ಟದಣ್ಣ, ಆಚಾರ ಕಲಿಸೋದು ದುಗ್ಗಾಣಿ, ನೀಚ ಬುದ್ಧಿಯ ಕಲಿಸೋದು ದುಗ್ಗಾಣಿ. ಏ ಮುಂದಕ್ಕೆ ಹೋಗಪ್ಪ, ನೀನೋಗಯ್ಯ ಮುಂದೆ. ನನಗೆ ನಮ್ಮನೆ ಮುಂದೆ ನಾನು ನಿಂತ್ಕೊಂಡಿದ್ದೀನಿ, ನೀನ್ ಯಾವನೇ ಮುಂದೆ ಹೋಗು ಅನ್ನೋದಕ್ಕೆ ಅಲ್ಲ. ನನ್ನ ಜೀವನದಲ್ಲಿ ಎಷ್ಟು ಜನಕ್ಕೆ ಸಂಗೀತ ಕಲಿಸಿದ್ದೀನಿ, ನನ್ನಿಂತ ಸಂಗೀತ ಕಲಿತವರೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರಾಗ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಮನೆಯಲ್ಲಿ ಬಾಡಿಗೆ ಇರೋ ಈ ಗುಲಾಬಿಗೆ ನಾನು ಸಂಗೀತ ಕಲಿಸಿಲ್ವಲ್ಲ. ಇಲ್ಲ, ಇವತ್ ಏನಾದ್ರೂ ಆಗ್ಲಿ ಈ ಗುಲಾಬಿಗೆ ಸಾಪಾಸ ಶುರು ಮಾಡ್ಬಿಡದೆ. ಅಯ್ಯ ಅಮ್ಮ, ಅಯ್ಯಮ್ಮ, ನಾನು ವಯಸ್ಸಾಗ್ತಿದ್ದ ಹಾಗೇನೆ ಈ ಹಾರ್ಮೋನಿಯಂ ಭಾರ ಇದ್ದಿದ್ದು ಜಾಸ್ತಿನೇ ಆಗ್ತಾ ಇದೆ. ಏನ್ ಮಾಡೋಕ್ಕಾಗಲ್ಲ. ಬೇಡಪ್ಪ, ಮನೆ ಮನೆ ಬಾಗಿಲು ನಂದು. ನಮ್ಮ ಗುಲಾಬಿ ಮನೇನ ಮನೆ ಬಾಗಿಲನ್ನ ಚೆನ್ನಾಗಿ ಇಟ್ಕೊಂಡಿದ್ದಾಳೆ. ಗುಲಾಬಿ, ಗುಲಾಬಿ. ಹಾ, ಒಳಗಡೆ ಏನೋ ಟಿವಿ ಸೌಂಡ್ ಬರ್ತಾ ಇದೆ. ಇಲ್ಲಿ ಕೇಳ್ಬಿಡೋಣ. ಕರೆದರು ಕೇಳದೆ ಗುಲಾಬಿ, ಕರೆದರು ಕೇಳದೆ ಗುಲಾಬಿ, ಕರೆದರು ಕೇಳದೆ ಗುಲಾಬಿ, ಕಲಿಸಲು ಬಂದಿಯೇ ಸಪಸ. ಕರೆದರು ಕರೆದರು ಕೇಳದೆ ಕೇಳದೆ ಕೇಳದೆ. ಯಾರಿದು ಗುಲಾಬಿ ಹೆಸರು ಹೇಳ್ಕೊಂಡು ಹಾಡು ಹೇಳ್ತಾ ಇದ್ದಾನೆ? ಗುಲಾಬಿ ಹೆಸರು ಗೊತ್ತಿದೆ ಅಂದಮೇಲೆ ಇವ್ನು ಯಾರೋ ಪರ್ಮನೆಂಟ್ ಭಿಕ್ಷಕನೇ ಇರಬೇಕು. ಓಡ್ಸೋಣ. ಓ, ಡೋರ್ ಬೇರೆ ಲಾಕ್ ಆಗಿದೆ. ಇವನೇನಾದರೂ ನನ್ನ ಧ್ವನಿ ಕೇಳಿಸ್ಕೊಂಡ್ಬಿಟ್ರೆ ಹಿಲಿ ಹೋದ್ರೆ ಹುಲಿ ಹೋಯ್ತು ಅಂತ ಹೇಳಿ ಗುಲಾಬಿ ಮರ್ಯಾದಿನೆಲ್ಲ ಹಾಳು ಮಾಡಾಕ್ಬಿಡ್ತಾನೆ, ಫ್ರೀ ಪಬ್ಲಿಸಿಟಿ ಕೊಟ್ಬಿಡ್ತಾನೆ. ಹಾಗಾಗಕ್ಕೆ ಬಿಡಬಾರ್ದು. ಬಾಗಿಲನ್ನು ತೆಗೆದು ಕಾಫಿಯನ್ನು ಕೊಡು ಗುಲಾಬಿ, ಬಾಗಿಲನ್ನು ತೆಗೆದು ಕಾಫಿಯನ್ನು ಕೊಡು ಗುಲಾಬಿ. ಕೂಗಿದರು ಧ್ವನಿ ಕೇಳಲಿಲ್ಲವೇ ಗುಲಾಬಿ, ಬಾಗಿಲನ್ನು ತೆರೆದು. ಇವಂದೇ ಲಿರಿಕ್ಸು ವಿಚಿತ್ರ, ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಡು ಹೇಳ್ತಾ ಇದ್ದಾನೆ.
ಯಾರ ಕತರ್ನಾಗ ಭಿಕ್ಷಕನೇ ಇರಬೇಕು. ಏನ್ ಮಾಡೋದೀಗ? ಎಲ್ಲಿ ಹೋಗ್ಬಿಟ್ಲು? ಟಿವಿ ಆನ್ ಆಗಿದೆ, ಡೋರ್ ಲಾಕ್ ಆಗಿದೆ. ರೋಷ ಹೀಗಾಗಿರ್ಬೇಕು. ಅವಳು ಮನೆಯೊಳಗಿದ್ದಾಗ ಟಿವಿ ಆನ್ ಆಗಿದ್ದಾಗ ಕರೆಂಟ್ ಹೋಗಿರ್ಬೇಕು. ಆಗ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ. ಈಗ ಕರೆಂಟ್ ಬಂದಿದೆ, ಟಿವಿ ಆನ್ ಆಗಿದೆ. ಆದ್ರೂ ಏನು, ವಿದ್ಯುಚ್ಛಕ್ತಿ ಬೆಲೆ ಅವಳಿಗೇನು ಗೊತ್ತು? ಕರೆಂಟು ಅಬ್ಬಬ್ಬಬ್ಬಬ್ಬ, ಯೂನಿಟ್ ಒಳ್ಳೆ ವಿಷಾರದಂಗೆ ಇರ್ತಾ ಇದೆ ರೇಟ್ಗಳೆಲ್ಲ. ಅವಳು ಬರಲಿ, ಬಂದ್ಮೇಲೆ ಅವಳಿಗೆ ಬುದ್ಧಿ ಹೇಳಬೇಕು. ಏನಾದರೂ ಮಾಡ್ಕೊಳ್ಳಿ, ಹಾಡ್ಲಿ, ಕುಣಿಲಿ, ಕುಪ್ಪಳಿಸ್ಲಿ, ಆಮೇಲೆ ಸುಸ್ತಾಗಿ ಅವನೇ ವಾಪಸ್ ಹೋಗ್ತಾನೆ. ಆಯ್ತು, ಇನ್ನೊಂದು ದಿವಸ ಬರೋಣ. ಬಂದ ದಾರಿಗೆ ಸುಂಕವಿಲ್ಲ. ಒಟ್ಟಿನಲ್ಲಿ ಸಪಾಸ ಅನ್ನೋದು ಕರೆಯೋದು ಆ ಗುಲಾಬಿ ಹಣೆಯಲ್ಲಿ ಬರೋದಿಲ್ಲ. ಇಷ್ಟು ಪಾಪಗಳೇ ಮಾಡಿದ್ದು ಸಾಕು ಸುಶೀಷ ಪುರಂದರ, ನೀ ನನ್ನ ಸಲಹ ಬೇಕು. ಇಷ್ಟು ಪಾಪಗಳೇ. ಇವನು ಯಾರು? ಇವನು ವಿಚಿತ್ರವಾಗಿ ಮಾತಾಡ್ತಾ ಇದ್ದಾನೆ ಸಪಾಸ ಅಂತ. ಸದ್ಯ ಓದ್ನಲ್ಲ, ಅಷ್ಟೇ ಸಾಕು. ಅನ್ನು 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 ಅನ್ನು. ಚಿಕ್ಕಮ್ಮ ಟೆನ್ಷನ್ ಮಾಡ್ಕೊಬಿಡಿ, ಕೂತ್ಕೊಳ್ಳಿ, ಆರಾಮ ಕೂತ್ಕೊಳ್ಳಿ. ನೋಡಿ, ಒಳ್ಳೆ ಕೆಲಸಕ್ಕೆ 108 ವಿಘ್ನಗಳಂತೆ. ಹಾಗೆ ನಾವೀಗ ಒಳ್ಳೆ ಕೆಲಸನ ಮಾಡ್ತಾ ಇದೀವಿ, ಅದಕ್ಕೆ ಈ ತರ ವಿಘ್ನಗಳು ಬರ್ತಾ ಇರತ್ತೆ. ಆದ್ರೆ ಕೊನೆ ಗೆಲ್ಲೋದು ನಾವೇ. ಆರಾಮಾಗಿ. ಏನು ಆರಾಮಾಗಿರೋದು? ಇನ್ನು ನೋಡು, ಗಡ 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 ಅಂತ ನಡುಗ್ತಾ ಇದ್ದೀನಿ. ಚಿಕ್ಕಪ್ಪ ಫೋನ್ ಮಾಡಿದ್ರ, ನಾನೇನ್ ಮಾಡ್ದೆ ಗೊತ್ತಾ? ನನ್ ಫೋನಿಂದ ಒಂದು ಹಾಡಾಕ್ತೆ, ಫೋನ್ ಕಟ್ ಮಾಡಿದ್ರು, ಮತ್ತೆ ಮಾಡಿದ್ರು, ಮತ್ತೆ ಹಾಡಾಕ್ತೆ. ಆಮೇಲೆ ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ, ದಯವಿಟ್ಟು ಪುನಃ ಕರೆ ಮಾಡಿ ಅಂದೆ. ಚಿಕ್ಕಪ್ಪ ಏ ಮಾಡ್ಬಿಟ್ರು, ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ರು ಅನ್ಕೊಂಡ್ಬಿಟ್ರು. ಅದ್ ಯಾಕ್ ಗೊತ್ತಾ? ಪ್ರಸಾದ ಟೇಸ್ಟ್ ಅಲ್ಲಿ ನನ್ ನೆನ್ಪಲ್ಲಿ ಇದನ್ನ ಮರ್ತು ಬಿಟ್ರು. ಅದೆಲ್ಲ ಓಕೆ, ನೀವು ಪ್ರಸಾದ ಕೊಟ್ಟು ಕಣ್ಣು ಹೊಡೆದ್ರ? ಪ್ರಯತ್ನ ಪಟ್ಟೆ, ಆದ್ರೂ ಹೊಡಿಯಕ್ ಆಗಿಲ್ಲ. ಪ್ರಯತ್ನ ಪಡ್ತಾನೆ ಇರಿ, ಅಷ್ಟರಲ್ಲಿ ನನ್ನ ಅಜ್ಜಿ ಆಗ್ತೀನಿ, ನೀವು ಮುತ್ತಜ್ಜಿ ಆಗ್ತೀರಾ. ಇನ್ನೊಂದ್ಸಲ ಹೊಡೆದ್ರಾಯ್ತು ಬಿಡು. ಆ ನೋಡು ಹೇಗ್ ಹೊಡಿತೀನಿ ಅಂತ. ಹೇಗೆ ಚಿಕ್ಕಮ್ಮ ಈ ಕೆಲ್ಸನ ಅಲ್ಲಿ ಮಾಡತ್ತಾನೆ, ಇಲ್ಲಿ ಬಂದ್ ಮಾಡ್ಸಿದಿರಲ್ಲ. ಕರ್ಮ ಕರ್ಮ ಕರ್ಮ. ಬೇಜಾರು ಮಾಡ್ಕೋಬೇಡ ಚಿನ್ನ, ಇನ್ನೊಂದ್ಸಲ ಇನ್ನೊಂದ್ಸಲ ಹೋಗ್ಬಿಟ್ಟು ಅಲ್ಲಿ ಕಣ್ಣು ಹೊಡಿತೀನಿ. ಸಮರ್ಥ್, ಈ ಸಮರ್ಥ್ ಎಲ್ಲಿದ್ದೀರಾ ನೀವು? ನನ್ನ ಆಟ ಆಡ್ಸ್ಬೇಡಿ, ಬನ್ನಿ. ರೀ ಸಮರ್ಥ್, ಛೇ ಎಲ್ಲೋದ್ರು. ಸಮರ್ಥ್, ರೀ ಸಮರ್ಥ್ ಎಲ್ಲೋದ್ರೆ ಇವ್ರು? ಏನಾಯ್ತು ನಿಮ್ಗೆ? ಸಮರ್ಥ್, ಸಮರ್ಥ್ ಎದ್ದೇಳಿ ಸಮರ್ಥ್. ಏನ್ ಮಾಡುದು, ಏನಾಯ್ತು ಸಮರ್ಥ್? ಸಮರ್ಥ್ ಪ್ಲೀಸ್ ಎದ್ದೇಳಿ ಸಮರ್ಥ್. ಏನಾಯ್ತು ಸಮರ್ಥ್? ಸಮರ್ಥ್ ಸಮರ್ಥ್ ಸಮರ್ಥ. Stop it! ನಂಗೇನು ಆಗಿಲ್ಲ ರೀ, ಐ ಆಮ್ ಆಲ್ ರೈಟ್. ಸುಮ್ನೆ ತಮಾಷೆ ಮಾಡಿದೆ ಅಷ್ಟೇ. ಸಮರ್ಥ್ ಯಾವಾಗ್ಲೂ ಹುಡುಗಾಟನೇ ನಾನಾ? ನನ್ಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಜೀವ ಹೋದಂಗಾಗಿತ್ತು. ನೀನ್ ಯಾವತ್ತೂ ಈ ರೀತಿ ಮಾಡ್ಬೇಡಿ ರೀ. ಗುಲಾಬಿ ಅವ್ರೆ, ತಮಾಷೆ ಮಾಡಿದೆ ರೀ. ಸಾಕು, ಸುಮ್ನೆ ಇರ್ರಿ. ಜೀವದ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರಾ? ಬುದ್ಧಿ ಎಳಿಯೋದಿಕ್ಕೆ ಟೆಸ್ಟ್ ಮಾಡ್ತಾರೆ, ಇನ್ನು ಪ್ರೀತಿ ಎಳಿಯೋದಿಕ್ಕೆ ಟೆಸ್ಟ್ ಮಾಡಲ್ವಾ? ನೋಡಿ, ಎಲ್ಲದಕ್ಕೂ ಪ್ರೀತಿ ಬಣ್ಣ ಕಟ್ಬೇಡಿ ನೀವು. ಪ್ರೀತಿ ಅಂತೆ ಪ್ರೀತಿ, ಮನೇಲಿರೋ ವ್ಯಕ್ತಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಟೆನ್ಷನ್ ಆಗೇ ಆಗತ್ತೆ. ಎಲ್ಲದಕ್ಕೂ ಪ್ರೀತಿ ಅಂತೀರಾ? ಅಯ್ಯೋ ಏನ್ರಿ, ಶಾಂತಲಕ್ಷ್ಮಿ ಆಗ್ತೀರಾ ಅನ್ಕೊಂಡ್ರೆ ನೀವ್ ನೋಡ್ರಿ ದುರ್ಗಾಲಕ್ಷ್ಮಿ ಆಗ್ಬಿಟ್ರಿ. ಅಯ್ಯಯ್ಯೋ
ಹಾಗ ನೋಡ್ಬೇಡ್ರಿ, ನೀವೇನಾದ್ರೂ ನನ್ನನ್ನು ಹಾಗೆ ನೋಡಿದ್ರೆ ಸುಟ್ಟೋಗ್ಬಿಡ್ತೀನಿ ಅಷ್ಟೇ. ಸಾರಿ ರೀ, ಪ್ಲೀಸ್ ಕ್ಷಮಿಸ್ಬಿಡ್ರಿ. ಆಯ್ತಾಯ್ತು, ಮನೆಗೆ ಹೊರಡಿ, ಸಂಜೆ ಆಯ್ತು. ಆಗಲ್ಲ, ನಾನು ಹೋಗಲ್ಲ, ಯಾವುದೇ ಕಾರಣಕ್ಕೂ ನಾನು ಹೋಗಲ್ಲ. ಸಮರ್ಥ್ ಮತ್ತೇನ್ರಿ, ನಗ್ತ ನಗ್ತ ಹೇಳಿದ್ರೆ ಹೋಗ್ಬೋದು, ನೀವ್ ನೋಡಿದ್ರೆ ಕಾಳಿ ಮುಖ ಮಾಡ್ಕೊಂಡು ಹೋಗು ಅಂದ್ರೆ ಹೋಗ್ತಾರಾ? ಹೋಗಿ ಸಮರ್ಥ್. ಅಯ್ಯೋ, ಯಾಕೆ ಯಾವಾಗ್ಲೂ ನೀವ್ ನನ್ನ ಕಳ್ಸೋದ್ರಲ್ಲೇ ಇರ್ತೀರಲ್ಲ. ಸಮರ್ಥ್ ನಿಮ್ದ ಯಾಕೋ ಜಾಸ್ತಿ ಆಯ್ತು, ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅಷ್ಟೇ. ಅಯ್ಯೋ, ನಾನು ಹೋಗಲ್ಲ ಅಂತ ಹೇಳಿದ್ನಾ? ಹೋಗ್ತೀನ್ರಿ, ಮುಖದಲ್ಲಿ ಸ್ವಲ್ಪ ಖುಷಿ ಇದ್ರೆ ನಮಗೂ ಹೋಗಕ್ ಮನ್ಸು ಬರುತ್ತೆ.